ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ನೋಡಿದ್ದೆ ಸಿನಿಮಾ, ಮೊನ್ನೆ ನೋಡಿದ್ವಿ ಎಲ್ಲ ನಾವು ಅಂದರೆ ಬ್ರದರ್ಸ್ ಈ ಬ್ರದರ್ಸ್ ಎಲ್ಲರೂ ಕುತ್ಕೊಂಡು ನೋಡಿದ್ವಿ. ಆವಾಗಲೇ ಒಂದು ಎಮೋಷನಲ್ ಕನೆಕ್ಷನ್ ಈ ಸಿನಿಮಾ. ನಾನು ಫಸ್ಟು ಸರ್ ನೋಡಿದಾಗಲೇ ಫಸ್ಟ್ ಹೇಳಿದೆ ಇದು ಇದು ಯಾಕೆ ಅಂದರೆ ಅವರ ಒಂದು ಪರ್ಫಾರ್ಮೆನ್ಸು, ಅವರ ಒಂದು ಪ್ರೆಸೆನ್ಸ್ ಇದೆಯಲ್ಲ, ಅಂದರೆ ಎರಡು ಶೇಡಲ್ಲಿ ಮಾಡಿದ್ದಾರೆ. ಎರಡು ಶೇಡಲ್ಲಿ ಅವರು, ಒಂದು ಶೇಡಲ್ಲಿ ಅವರು ತುಂಬ ಆ್ಯಕ್ಟಿವಾಗಿ ಮಾಡಿದ್ದಾರೆ, ಇನ್ನೊಂದು ಶೇಡ್ ಫುಲ್ ತುಂಬ ಸೆಟಲ್ಡಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರನ್ನ ತೋರಿಸಿದ್ದಾರೆ ತರುಣ್ ರಾಬರ್ಟ್ ಮಾಡಿದಾಗ ಅವ್ರ ರೇಂಜಿಗಿತ್ತು ಸಿನಿಮಾ ಅಂತ ಹೇಳಿದೆ. ಬಟ್ ಇದು ಅವರ ಕ್ಯಾಲಿಬರ್ಗಿರೋಂಥ ಸಿನಿಮಾ, ಅವರ ಒಂದು ಪರ್ಫಾರ್ಮೆನ್ಸ್ನ ದೊಡ್ಡದಾಗಿತ್ತು ತೋರಿಸಿದ್ದಾರೆ. ಆ್ಯಂಡ್ ಅವ್ರನ್ನ ತೋರಿಸಿರೋ ರೀತಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಆ ಕನೆಕ್ಷನ್ ಒಂದು ರೈತರಿಗೆ ಒಂದು ಒಂದು ದೊಡ್ಡ ಏನಂದರೆ ಒಂದು ಬ್ರಿಡ್ಜ್ ಅಂತ ಹೇಳ್ಬೋದು. ಒಂದು ಸಿನಿಮಾ ಇದು ಒಂದು ತುಂಬ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಕನೆಕ್ಷನ್ ಆಗುತ್ತೆ. ಆ್ಯಂಡ್ ಈ ಜಾತಿ ಅವ್ರು ಯೂಶ್ವಲಿ ಕೆಲವೊಂದು ಹೇಳ್ತಾರೆ, ನಾನು ಯಾವ ಜಾತಿ ಅಂತ ಕೇಳಿದಾಗ ನಾನು ಹೊಲಸರು ನನ್ನ ಕಾಡು ಜನ ಅಂತ ಹೇಳ್ತಾರೆ. ಸೊ ಯಾವ ಜಾತಿಗೂ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಅನ್ನೋದನ್ನು ತುಂಬ ದೊಡ್ಡದಾಗಿ ತಿಳಿದಿದ್ದಾರೆ ತರುಣವರು. ಅವರ ಕೆಲಸ ಅಂತೂ ಅದ್ಭುತವಾಗಿದೆ. ಪ್ರತಿಯೊಬ್ಬರು ಪಾತ್ರ, ಪ್ರತಿಯೊಬ್ಬರೂ ಅವ್ರವ್ರ ಕೆಲಸ ಅಚ್ಚುಕಟ ಮಾಡಿದ್ದಾರೆ. ಆ್ಯಂಡ್ ವೆಲ್ಕಮ್ ಟು ಗಣ ಇಂಡಸ್ಟ್ರಿ ದಟ್ ಮಲಾಶಿವರ್ ಮಗಳು ಆರಾಧನ ಅವರು, ಅವರು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಚಂದು ಅವರ ಅಕ್ಕನ ಮಗ, ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಆ್ಯಂಡ್ ಸೂರಜ್ ಅವರ ರಿಲೇಷನ್, ಸೊ ಎಲ್ಲರೂ ಅವ್ರವ್ರ ಪಾತ್ರ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಸಿನಿಮಾ ನಾನು ಹೇಳೋದೆ ಬೇಡ, ಎಟ್ಟಿಂಗ್ ತಿರ್ಗಿಸ್ಬೋದು ಹಿಂಗೆ. ದಿಸ್ ಇಸ್ ಕಾಟೇರಾಮ್. ಪ್ರತಿಯೊಂದು ಸೀನು ನಿಮ್ಗೆ ಈ ಸಲ ಸೀನ್ ಆ ಥರ ಸೀನ್ ಅಂತ ಹೇಳಕ್ಕೆ ಸುದ್ದಿ ನಾನು ಗೊತ್ತಿದ್ದೀನಿ. ಅದೊಂದು ತುಂಬ ಹಾರ್ಟ್ ಟಚಿಂಗ್ ಆಗಿದೆ. ಆ್ಯಂಡ್ ಒಂದೊಂದು ಸೀನು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಸೀನ್ ಒಂದು ಗುಂಪು ಗುಂಪು ಬರೋಂಥ ಸೀನ್ಸ್ಗಳು. ಆ್ಯಂಡ್ ಇಟ್ಸ್ ಎ ಎಮೋಷನ್. ಸರ್ ಫಸ್ಟ್ ಟೈಮ್ ನಾವು ಕೇಳಿದಾಗ ಈಚೆ ಬಂದಾಗ ಒಂದು ಚಿಕ್ಕಮ್ಮ 5-10 ನಿಮಿಷ ನೀವು ಮಾತಾಡೋದಕ್ಕಾಗಲ್ಲ ಅಂತಂದ್ರು. ಲಿಟ್ರಲಿ ನಾವೆಲ್ಲ ಕೂತಾಗ ಯಾರೂ ಮಾತಾಡಿಲ್ಲ, ಒಂದು ನಿಮಿಷ ಸ್ಟನ್ ಅಂದರೆ ಅದು ಚೋಕ್ ಆಗುತ್ತೆ ಅಂತಾರೆ. ಆ ಒಂದು ಲಾಸ್ಟಲ್ಲಿ ಎಮೋಷನ್ ಚೋಕ್ ಆಗುತ್ತೆ ಅಂತ ಯಾವ ಥರ ಚೋಕ್ ಅಂದ್ಕೊಂಡೆ. ಬಟ್ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಚೋಕ್ ಆಗುತ್ತೆ ಅಂತ. ಸೊ ಸಿನಿಮಾ ನೋಡಿ ಒಂದು ಬೇರೆ ಫೀಲೇ ಇತ್ತು ಸಿನಿಮಾ.